ಆಪ್ತ ಮಿತ್ರನಿಗೆ ಸವಾಲು ಆಗ್ತಾರಾ ಶ್ರೀರಾಮುಲು ಗಂಗಾವತಿಯಿಂದಲೂ ಸ್ಪರ್ಧೆಗೆ ರೆಡಿಯಾದ್ರಾಲು ರಾಮುಲು ಎರಡು ಕ್ಷೇತ್ರಗಳಲ್ಲಿ ಅಖಾಡಕ್ಕೆ ಇಳಿತಾರ ಎಸ್ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಜನಾರ್ದನ್ ರೆಡ್ಡಿ ಅವರು ಈಗಾಗಲೇ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಮಾಡಬೇಕು ಹೇಗೆ ಪ್ರಚಾರ ಮಾಡಬೇಕು ಬಿಜೆಪಿ ಮತ್ತೆ ಕಾಂಗ್ರೆಸ್ ನಾಯಕರನ್ನ ಹೇಗೆ ಸೆಳಿಬೇಕು ತಮ್ಮ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತ ಕೆಲಸ ಈಗಾಗಲೇ ಜೋರಾಗಿನೇ ನಡೀತಾ ಇದೆ ಸೊ ಆಗಿದ್ರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಜನಾರ್ದನ್ ರೆಡ್ಡಿಗೆ ಪೈಪೋಟಿ ಕೊಡಬಲ್ಲ ನಾಯಕ ಯಾರು ಬಿಜೆಪಿಯ ಅಭ್ಯರ್ಥಿ ಯಾರಾಗ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಹೀಗೆ ಸಾಕಷ್ಟು ಚರ್ಚೆ ಆಗ್ತಾನೆ ಇದೆ ಈ ನಡುವೆ ಲೇಟೆಸ್ಟ್ ಆಗಿ ಬಂದಂತ ಮಾಹಿತಿ ಪ್ರಕಾರ ಶ್ರೀರಾಮುಲು ಅವರೇ ಏನು ಸ್ನೇಹಿತನಿಗೆ ಸವಾಲು ಹಾಕಬಹುದು ಶ್ರೀರಾಮುಲು ಗಂಗಾವತಿಯ ಬಿಜೆಪಿ ಅಭ್ಯರ್ಥಿ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಕೇಳಿ ಬರ್ತಾ ಇದೆ ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀರಾಮುಲು ಮೊಳಕಾಲ್ಮುರು ಮತ್ತು ಬಾದಾಮಿ ಎರಡೂ ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿದರು ಬಾದಾಮಿಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸೋತಿದ್ದರು ಮೊಳಕಾಲ್ಮೂರಲ್ಲಿ ಗೆದ್ದರು ಅದೇ ರೀತಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಈಗಾಗಲೇ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲ್ಲ ಬೇರೆ ಕ್ಷೇತ್ರಕ್ಕೆ ಹೋಗ್ತೀನಿ ಅದು ಬಳ್ಳಾರಿ ಗ್ರಾಮೀಣ ಆಗಿರ್ಬೋದು ಸಂಡೂರು ಆಗಿರ್ಬೋದು ಎರಡರಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ರಾಮುಲು ಹೇಳಿದ್ದಾರೆ ಪಕ್ಷದ ತೀರ್ಮಾನದಂತೆ ಹೈಕಮಾಂಡ್ ತೀರ್ಮಾನದಂತೆ ನಾನು ಸಂಡೂರು ಅಥವಾ ಬೆಳ್ಳ ಏನೋ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಸ್ಪರ್ಧೆ ಮಾಡೋದಾಗಿ ಹೇಳಿದ್ದಾರೆ ಶ್ರೀರಾಮುಲು ಇದ್ರ ಜೊತೆಗೆ ಸ್ನೇಹಿತನನ್ನು ಸೋಲ್ಸೋದಕ್ಕೆ ಆಪ್ತ ಮಿತ್ರನನ್ನು ಸೋಲ್ಸೋದಕ್ಕೆ ಬಿ ಜೆ ಪಿ ಪ್ಲಾನ್ ಮಾಡ್ತಾ ಇದೆಯಂತೆ ಇದಕ್ಕೆ ಬೇರೆ ಯಾರನ್ನೂ ಯಾಕೆ ನಿಲ್ಲಿಸಬೇಕು ಶ್ರೀರಾಮುಲು ಅವರನ್ನೇ ರೆಡ್ಡಿ ವಿರುದ್ಧ ಸ್ಪರ್ಧೆ ಮಾಡಿಸಿದ್ರೆ ಹೇಗಿರುತ್ತೆ ಅನ್ನೋದು ಲೆಕ್ಕಾಚಾರ ಇದೆ ಇತ್ತೀಚೆಗಷ್ಟೇ ಜನಾರ್ದನ್ ರೆಡ್ಡಿ ಮಾತಾಡಬೇಕಾದ್ರೆ ರಾಮುಲು ವಿಚಾರವಾಗಿ ಕೂಡ ಮಾತನಾಡಿದರು ಬೇಸರವನ್ನು ಹೊರ ಹಾಕ್ತಾಯಿದ್ರು ರಾಮುಲು ಅವರನ್ನು ರಾಜಕಾರಣದಲ್ಲಿ ಹೇಗೆ ಬೆಳೆಸಿದ್ವಿ ಹೇಗೆ ರಾಜಕಾರಣಕ್ಕೆ ಕರೆತಂದ್ವಿ ಅನ್ನೋದನ್ನು ಕೂಡ ಹೇಳ್ತಾಯಿದ್ರು ಆಗಾಗ ಜೊತೇಲಿ ಇದ್ಕೊಂಡು ಕೆಲವೊಂದಿಷ್ಟು ಮಂದಿ ನನಗೆ ಬೆನ್ನಿಗೆ ಚೂರಿ ಹಾಕಿದ್ರು ಅನ್ನೋ ಒಂದು ಮಾತನ್ನು ಕೂಡ ರೆಡ್ಡಿ ಹೇಳಿದರು ಆದರೆ ಎಲ್ಲೂ ಕೂಡ ರಾಮುಲು ನನಗೆ ಬೆನ್ನಿಗೆ ಚೂರಿ ಹಾಕಿದ್ರು ರಾಮುಲು ನನಗೆ ದ್ರೋಹ ಮಾಡಿದ್ರು ಅಂತ ಹೇಳಿಕೆಯನ್ನು ಕೊಟ್ಟಿಲ್ಲ ಆದರೆ ರಾಮುಲು ಮಾತ್ರ ಪಕ್ಷ ಹೇಳಿದ್ರು ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡ್ತೀನಿ ಪಕ್ಷದ ನಿರ್ಧಾರವೇ ಅಂತಿಮ ಅನ್ನೋದನ್ನು ಹೇಳ್ತಾ ಬರ್ತಾ ಇದ್ದಾರೆ ಅಲ್ಲಿಗೆ ಒಂದು ಸಂಡೂರು ಅಥವಾ ಬಳ್ಳಾರಿ ಗ್ರಾಮದಿಂದ ಸ್ಪರ್ಧೆ ಮಾಡಬಹುದು ಒಂದು ಕ್ಷೇತ್ರ ಫಿಕ್ಸು ಕಳೆದ ಬಾರಿಯಂತೆ ಈ ಬಾರಿ ಕೂಡ ಎರಡನೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರ ರಾಮುಲು ಅದು ಗಂಗಾವತಿಯಲ್ಲಿ ಸೊ ಹಾಗಿದ್ರೆ ಗಂಗಾವತಿ ಸ್ನೇಹಿತರ ಸವಾಲು ಸ್ನೇಹಿತರ ಜಿದ್ದಾಜಿದ್ದಿ ಆಪ್ತ ಮಿತ್ರರ ಏನು ಅಬ್ಬರಕ್ಕೆ ಸಾಕ್ಷಿ ಆಗುತ್ತಾ ಅನ್ನೋ ಒಂದು ಚರ್ಚೆ ಈಗ ಗಂಗಾವತಿ ಅಂದರೆ ಕೊಪ್ಪಳ ಜಿಲ್ಲೆ ಹಾಗೂ ಬಳ್ಳಾರಿ ಜಿಲ್ಲೆಯಲ್ಲಿ ಜೋರಾಗಿ ಸೌಂಡ್ ಮಾಡ್ತಾ ಇದೆ ಸೊ ಒಂದು ವೇಳೆ ಅದಾಗಿದ್ದೇ ಆದರೆ ಒಂದು ಕಾಲದ ಆಪ್ತ ಮಿತ್ರರು ಕುಚುಕು ಗೆಳೆಯರು ಆಪ್ತ ಸ್ನೇಹಿತರು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ನಡುವೆ ಪೈಪೋಟಿ ಕಾಳಗಕ್ಕೆ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಸಾಕ್ಷಿ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಸದ್ಯ ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಟ್ರೆಂಡಿಂಗ್ ನ್ಯೂಸ್ ಇದು ರಾಮುಲು ಅವರೇ ಸ್ಪರ್ಧೆ ಮಾಡ್ತಾರಂತೆ ಗಂಗಾವತಿಯಿಂದ ರೆಡ್ಡಿ ವಿರುದ್ಧವಾಗಿ ತೊಡೆ ತಡ್ತಾರಂತೆ ರಾಮುಲು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ರಾಮುಲು ಅವರು ಜನಾರ್ದನ್ ರೆಡ್ಡಿ ವಿರುದ್ಧ ಸ್ಪರ್ಧೆ ಮಾಡಬೇಕಾ ಸ್ಪರ್ಧೆ ಮಾಡಿದ್ರೆ ಜನಾರ್ದನ್ ರೆಡ್ಡಿ ವರ್ಸಸ್ ರಾಮುಲು ಯಾರು ಗೆಲ್ಲಬಹುದು ನಿಮ್ಮ ಪ್ರಕಾರ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ಹೇಗಿರುತ್ತೆ ರಾಜಕೀಯ ಅಖಾಡ ಗಂಗಾವತಿ ಕ್ಷೇತ್ರದಲ್ಲಿ ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿವಿಯನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ